ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮಾಡ್ತಾ ಇರೋದು ಆಲೂ ಸಿಂಪಲ್ ಫ್ರೈ. ಏನು ಸಖತ್ತಾಗಿರುತ್ತೆ ಗೊತ್ತಾ? ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋ ಈ ಡಿಶ್ಶು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಈ ಡಿಶನ್ನು ಹೇಳ್ಕೊಡೋದಕ್ಕಿಂತ ಮುಂಚೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನಂತರ ಬೆಲ್ ಐಕಾನ್ ಒತ್ತಿದರೆ ಮೂರು ಆಪ್ಷನ್ ಬರುತ್ತೆ, ಅದರಲ್ಲಿ ಆಲ್ ಅಂತ ಒತ್ತಿ. ಹೀಗೆ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ನಮ್ಮ ವಿಡಿಯೋಗಳಿಗೆ ಒಂದು ಲೈಕ್ಸ್ ಕೊಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ, ಕನ್ನಡದ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ. ನಾನು ಈ ದಿನ ಆಲೂಗಡ್ಡೆ ಸಿಂಪಲ್ ಫ್ರೈ ಅಂತ ಮಾಡಲಿಕ್ಕೆ, ನೋಡಿ, ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು ಸುಮಾರು ಅರ್ಧ ಕೆ ಜಿ ಇದೆ. ಇದು ಒಂದು ಬಿಟ್ಬಿಟ್ಟು ಇದು ಎರಡು ಹಾಕಿ ನಾನು ಇವತ್ತು ಆಲೂಗಡ್ಡೆ ಸಿಂಪಲ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೋಡಿ, ಈ ಥರ ಸಿಪ್ಪೆ ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊಂಡು ನೀಟಾಗಿ ನಾನು ತೊಳ್ಕೊಂಡ್ಬಿಟ್ಟು ಆಮೇಲೆ ಹೋಳುಗಳನ್ನು ಹೆಚ್ಚುತ್ತೀನಿ. ಫಸ್ಟು ಇದೆರಡನ್ನು ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಹೋಳುಗಳನ್ನಾಗಿ ಹೆಚ್ಚಿ ಆನಂತರ ತೋರಿಸ್ತೀನಿ. ನೋಡಿ, ಈಗ ಹೆಚ್ಚಿದ ಹೋಳುಗಳು ಒಂದು ಬಟ್ಲು ಫುಲ್ ಆಯಿತು. ಆಲೂಗಡ್ಡೆ ಎಲ್ಲ ನೀಟಾಗಿ ಈ ಥರ ಸ್ಕ್ವೇರ್ ಸ್ಕ್ವೇರ್ ಥರ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೋಕೆ ಮಸಾಲೆ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ನೋಡಿ, ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಇದು ಒಗ್ಗರಣೆಗೆ ಹಾಕ್ತೀನಿ. ಈ ಪುಡಿಗಳನ್ನೆಲ್ಲ ಲಾಸ್ಟಿಗೆ ಹಾಕ್ತಿದ್ದೀನಿ. ಇದು ಅರಿಶಿನ ಪುಡಿ, ಇದು ಆಮ್ಚೂರ್ ಪೌಡರ್, ಇದು ಅರಶಿನ ಪುಡಿ ಕಾಲು ಚಮಚ ತೊಗೊಳ್ತಿದ್ದೀನಿ, ಇದು ಅರ್ಧ ಚಮಚ ತೊಗೊಳ್ತಾ ಇದ್ದೀನಿ. ಧನಿಯಾ ಪುಡಿ ಅರ್ಧ ಚಮಚ, ಮತ್ತು ಅಚ್ಚಕಾರದ ಪುಡಿ ಅರ್ಧ ಚಮಚ, ಇದು ಕಾಳುಮೆಣಸಿನ ಪುಡಿ ಅರ್ಧ ಚಮಚ, ಇದು ಗರಂ ಮಸಾಲ ಮಾತ್ರ ಕಾಲು ಚಮಚ ತೊಗೊಳ್ತಾ ಇದ್ದೀನಿ. ಇದನ್ನಿಷ್ಟನ್ನೆಲ್ಲ ಹಾಕಿ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ಆಲೂ ಸಿಂಪಲ್ ಫ್ರೈನ ತೋರಿಸ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಪಾನ್ ಇಟ್ಟಿದ್ದೀನಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ನಾನು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಇಂಗು ಮತ್ತು ಕರಿಬೇವು ಈಗ ಮೀಡಿಯಂ ಉರಿನಲ್ಲೇ ನಾವು ಇದನ್ನು ಮಗಿಸ್ಕೋಬೇಕು. ನೋಡಿ, ಇವಾಗ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಎಲ್ಲ ಸಿಡಿದಿದೆ. ನಾನಿವಾಗ ಹಾಲು ಹಾಕ್ತಾ ಇದ್ದೀನಿ. ಒಂದು ಬಟ್ಲು ಹಾಲು ತಗೊಂಡಿದ್ದೀನಿ. ಇದನ್ನು ನಾವು ಮಧ್ಯಮ ಉರಿನಲ್ಲೇ ಕೈಯಾಡ್ತಾ ಫ್ರೈ ಮಾಡ್ಕೋಬೇಕು. ಈಗ ಹಾಕಿರೋ ಎಣ್ಣೆ ಅಷ್ಟೇ ಸಾಕಾಗುತ್ತೆ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಬಾಡಿಸ್ಕೋಬೇಕು. ಒಂದೆರಡು ಮೂರು ನಿಮಿಷ ಆಗುತ್ತೆ ಇದು. ನೋಡಿ, ಈಗ ಎರಡು ನಿಮಿಷದಿಂದ ನಾನು ಕೈಯಾಡಿಸಿ ಬೇಯಿಸಿದ್ದೀನಿ. ಈಗ ನಾವು ಒಂದು ಮೂರು ನಿಮಿಷ ಮುಚ್ಚಿ ಬೇಯಿಸೋಣ. ಮೀಡಿಯಂ ಉರಿನೇ ಇರಲಿ, ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯ್ಕೋಬೇಕು. ಆನಂತರ ತೋರಿಸ್ತೀನಿ.
ನೋಡಿ ಇವಾಗ 3 ನಿಮಿಷ ಬೆಂದಿದೆ. ಮುಚ್ಚಿ ಬೇಯಿಸಿದ್ದಕ್ಕೆ ಒಂದು ಕಡೆ ಮಾತ್ರ ಹಿಂಗೆ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ನಾನು ತಿರುಗಾಕಿ ಮತ್ತು ಇನ್ನೊಂದು ಕಡೆ ಕೂಡ ಕಲರ್ ಚೇಂಜ್ ಆಗೋ ಹಂಗೆ ಹುರ್ಕೋಬೇಕು. ನೋಡಿ ಕೆಳಭಾಗದಲ್ಲಿದ್ದು ಮಾತ್ರ ಕೆಂಪುಗಾಗಿದೆ. ಇನ್ನೊಂದು ನಿಮಿಷ ಈ ರೀತಿ ಕೈ ಆಡ್ತಾ ಹುರ್ಕೊಂಡ್ಬಿಟ್ರೆ ಆಲ್ಮೋಸ್ಟು 60% ಬೆಂದಂಗೆ ಆಗುತ್ತೆ. ಸಣ್ಣ ಉರಿನೇ ಇದೆ. ಒಂದು ಸ್ವಲ್ಪ ಮೀಡಿಯಮ್ ಇಷ್ಟಾಗ್ತಾ ಇದ್ದೀನಿ. ಓಪನ್ ಆಗಿ ಬೇಯಿಸ್ತಾ ಇದ್ದೀನಲ್ಲ ಅದಕ್ಕೆ. ಈಗ ನೋಡಿ ಅರ್ಧ ಬೆಂದಿದೆ. ಈಗ ನಾನು ಪುಡಿಗಳನ್ನು ಹಾಕ್ತಾ ಹೋಗ್ತೀನಿ. ಈಗ ಫುಲ್ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ನೋಡಿ ಅರಶಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಇದು ಆಲ್ಮೋಸ್ಟ್ ಫ್ರೈ ಆಯಿತು. ಅರಶಿನ ಪುಡಿ ಹಾಕಾದ್ಮೇಲೆ ನಾನಿವಾಗ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಕಲರ್ ಗೊತ್ತಾಗುತ್ತೆ. ಈ ಪುಡಿನೆಲ್ಲ ಒಂದು ಸ್ವಲ್ಪ. ಈಗ ನಾನು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಈಗ ತುಂಬ ಸಣ್ಣ ಉರಿನೇ ಇರಬೇಕು. ಈಗ ನಾನು ಒಂದು ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಮಸಾಲೆಗಳು ಕೂಡ ಹಿಡ್ಕೊಂಡು ಕಲರೇ ಚೇಂಜ್ ಆಯಿತು. ಈಗ ನಾನು ಗರಂ ಮಸಾಲೆ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ ಆಮ್ಚೂರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಮಸಾಲೆಗಳು ಕೂಡ ಹಿಡ್ಕೊಂಡಿದೆ. ಇವಾಗ ನಾವು ಸಣ್ಣ ಉರಿನಲ್ಲೇ ಇನ್ನೊಂದು 3 ನಿಮಿಷ ಬೇಯಿಸ್ಬೇಕು. ಸಣ್ಣ ಉರಿನಲ್ಲೇ ಮುಚ್ಚಿ 3 ನಿಮಿಷ ಬೇಯಿಸ್ತಾ ಇದ್ದೀನಿ. ಆ ನಂತರ ತೋರಿಸ್ತೀನಿ. ಈಗ ನೋಡಿ 2 ನಿಮಿಷ ಬೆಂದಿದೆ. ನೋಡಿ ನೋಡ್ಬೋದು ಚೆನ್ನಾಗಾಗಿದೆ. ಈಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದುವರೆಗೂ ನಾನು ಉಪ್ಪನ್ನು ಹಾಕಿರಲಿಲ್ಲ. ಈಗ ಉಪ್ಪನ್ನು ಹಾಕಿ ಮತ್ತೆ 1 ನಿಮಿಷ ಬೇಯಿಸಿದ್ವಿ. ಅಲ್ಲಿಗೆ 3 ನಿಮಿಷ ಬೆಂದಂಗಾಗುತ್ತೆ. ನೋಡಿ ಉಪ್ಪನ್ನು ಇವಾಗ ಹಾಕ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ 1 ನಿಮಿಷ ಬೇಯುತ್ತಲ್ಲ ಮುಚ್ಚಿದಾಗ, ಅವಾಗ ನೀರು ಹೊಡ್ಕೊಂಡು ಬೆಂದಂಗೆ ಆಗುತ್ತೆ. ಬೇಕು ಅಂದರೆ ಆಮೇಲೆ ನೀವು ಉಪ್ಪನ್ನು ಮೇಲೆ ಹಾಕೋಬೋದು. ನಾನಿವಾಗ ಸಾಕಾಗುವಷ್ಟು ಹಾಕಿದ್ದೀನಿ, ಇಷ್ಟೇ ಸಾಕಾಗ್ಬೋದು. ಈಗ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಹಾಂ ನೋಡಿ ಇವಾಗ 1 ನಿಮಿಷ ಆಯಿತು. ನೋಡಿ ಸೌಂಡ್ ಕೂಡ ಕೇಳಿಸ್ತಾ ಇರ್ಬೋದು, ಸಖತ್ತಾಗಿದೆ. ಆಲು ಸಿಂಪಲ್ ಫ್ರೈ ರೆಡಿ ಆಯಿತು. ಸಖತ್ತಾಗಿರೋವಂಥದ್ದು, ಟೇಸ್ಟು ಕೂಡ ಸಖತ್ತಾಗಿದೆ, ಉಪ್ಪು ಕೂಡ ಕರೆಕ್ಟಾಗಿದೆ. ಬೈ ಚಾನ್ಸ್ ಉಪ್ಪೇನಾದರೂ ನಿಮಗೆ ಕಡಿಮೆ ಅನ್ನಿಸ್ತು ಅಂದರೆ ಮೇಲೆ ಉಪ್ಪನ್ನು ಹಾಕಿ ಮತ್ತೆ ಹಿಂಗೆ ಬೆರೆಸ್ಬಿಟ್ರೆ ಆಯಿತು. ನೋಡಿ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಲಾಸ್ಟು ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಹೀಗೆ 1 ನಿಮಿಷ ಕೈ ಆಡಿಬಿಟ್ರೆ ಆಯಿತು.
ಯಾಕೆಂದರೆ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹೆಚ್ಚಿರ್ತೀವಿ, ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಅದು ಒಂದು ಸ್ವಲ್ಪ ಡ್ರೈ ಆದ್ರಾಯಿತು, ಈಗ ಹಾಗೆ ಆಗುತ್ತೆ ನೋಡಿ. ಆಲು ಸಿಂಪಲ್ ಫ್ರೈ ಏನು ಫೈನ್ ಆಗಿದೆ ಅಂದರೆ ಅಷ್ಟು ಫೈನ್ ಆಗಿದೆ. ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಸಖತ್ ಟೇಸ್ಟ್ಫುಲ್ ಆಲು ಸಿಂಪಲ್ ಫ್ರೈ ನೀವು ಮಾಡಿಕೊಂಡು ಸವಿದು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಯಾವ ರೀತಿ ಅನ್ನಿಸ್ತು ಈ ರುಚಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.